ಪ್ರೀತಿಯ ಶ್ವಾನವನ್ನು ಕಳೆದುಕೊಂಡು ಆ ಕುಟುಂಬಸ್ಥರು ಈಗ ಚಿಂತೆಗೆ ಈಡಾಗಿದ್ದಾರೆ. ಜೊತೆಗೆ ಪಬ್ಲಿಕ್ ಆಗಿ ಅವರು ಮನವಿಯನ್ನು ಕೂಡ ಮಾಡಿರುವಂಥದ್ದು, ಆ ಶ್ವಾನ ಸಿಕ್ಕಿದರೆ ಸೂಕ್ತವಾಗಿರುವಂಥ ಬಹುಮಾನ ಇರುತ್ತೆ, ನಮ್ಮ ಗಮನಕ್ಕೆ ತನ್ನಿ ಅಂತೇಳಿ. ಸೊ ಆ ಕುಟುಂಬಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚುಚ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಪ್ರೀತಿಯ ಶ್ವಾನ ಕಳೆದುಕೊಂಡಂತಹ ಕುಟುಂಬ ಕಳೆದ 10 ದಿನಗಳಿಂದ ಕಣ್ಣೀರಿನಲ್ಲಿ ಕೈ ತುಳಿತಾ ಇದೆ. ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಜೊತೆಲಿದ್ದಂತಹ ಶ್ವಾನ ಮಿಸ್ ಆಗಿ ಕಳೆದ 10 ದಿನಗಳಾಗಿದೆ. 10 ದಿನಗಳಿಂದಲೂ ಕೂಡ ಆ ಕುಟುಂಬ ಹುಡುಕಾಟ ನಡೆಸಿದ್ರು ಕೂಡ ಶ್ವಾನ ಇನ್ನೂ ಕೂಡ ಆ ಕುಟುಂಬಕ್ಕೆ ಸಿಕ್ಕಿಲ್ಲ. 10 ದಿನಗಳೆಂದರೆ ಕಳೆದ ಶಿವರಾತ್ರಿಯಿಂದಲೂ ಕೂಡ ಇಲ್ಲಿವರೆಗೆ ಸಾಕಷ್ಟು ಭಾಗದಲ್ಲಿ ಹುಡುಕಾಡಿದ್ರು ಕೂಡ ಶ್ವಾನ ಇನ್ನೂ ಸಿಕ್ಕಿಲ್ಲ. ಆ ಶ್ವಾನ ಜೊತೆಲಿದ್ದಂತಹ ಪ್ರೀತಿ ಹೇಗಿತ್ತು, ಆ ಶ್ವಾನ ಯಾವಾಗ ಅವ್ರ ಜೊತೆಗೆ ಬಂತು, ಈಗ ಆ ಶ್ವಾನ ಕಳೆದುಕೊಂಡಿರುವಂಥ ಕುಟುಂಬ ಏನಳುತ್ತೆ, ಬನ್ನಿ ಹಾಗಾದರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ನಮ್ಮ ಜೊತೆಗಿದ್ದಾರೆ. ಮೇಡಮ್, 8 ವರ್ಷಗಳಿಂದ ನಿಮ್ಮ ಜೊತೆಲಿತ್ತು, ಆ ಶ್ವಾನದ ಜೊತೆಗೆ ನಿಮ್ಮ ನಂಟು ಹೇಗಿತ್ತು, ಈಗ 8 ದಿನಗಳಿಂದ ಹುಡುಕಾಟ ಮಾಡ್ತಿದ್ರ, ಎಲ್ಲಿ ಮಿಸ್ ಆಯಿತು ಮೇಡಮ್ ಇದಂತೇಳಿ? ಸರಿ, ಅದಕ್ಕೆ ಇವಾಗ 3 ಇಯರ್ಸ್ 2 ಮಂತ್ಸ್ ಅಂದ್ಕೊತೀನಿ. ಶಿವರಾತ್ರಿ ದಿನ ನಾವೆಲ್ಲ ಫ್ಯಾಮಿಲಿ ಟೆಂಪಲ್ಗೆ ಹೋದ್ವಿ, ಪುರ್ದಮ್ಮ ಟೆಂಪಲ್ ಹಾಸನ ಅರಸೀಕೆರೆಯಲ್ಲಿ ಇರೋವಂಥದ್ದು. ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾನು ಹಳ್ಳಿಗೆ ಹೋಗ್ತಾಯಿದ್ವಿ, ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ತಾ ಇರೋವಾಗ ಬ್ರೇಕ್ ಅಂತ ಹೇಳಿಬಿಟ್ಟು ಕಾರ್ನ ಸೈಡಲ್ಲಿ ಹಾಸನ ಅರಸೀಕೆರೆ ಹೈವೇಲಿ ಸ್ಟಾಪ್ ಮಾಡಿದ್ವಿ, ಇವನ್ ಅದಕ್ಕೂ ಬ್ರೇಕ್ ಬೇಕು ಅಂತ ಹೇಳಿಬಿಟ್ಟು. ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದೆ, ಬೆಲ್ಟ್ ಕೂಡ ಹಾಕಿದ್ದೀವಿ, ಬ್ಲ್ಯಾಕ್ ಕಲರ್ದು ಒಂದು ಬೆಲ್ಟ್ ಹಾಕಿ ಇಟ್ಕೊಂಡಿದ್ದೆ. ಇಟ್ಕೊಂಡು ಅದೆಲ್ಲ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಕಾರ್ಗೆ ಹತ್ತೋ ಟೈಮಲ್ಲಿ ನನ್ನ ಮಗ ಫುಲ್ಲು ಹಠ ಮಾಡ್ತಾ ಅಳ್ತಾ ಇದ್ದ ಅಂತ ಹೇಳಿ, ನಾನದು ಬೆಲ್ಟ್ ಬಿಟ್ಟರೆ ಹತ್ತತ್ತೆ ಲಿಟ್ರಲ್ಲಿ ಕಾರ್ ಒಳಗಡೆ ಡೋರ್ ತೆಗೆದ ತಕ್ಷಣ ಹತ್ತತ್ತೆ ಹತ್ತಾನೆ ಅಂತ ಹೇಳಿ ನಾನು ಬೆಲ್ಟ್ ಬಿಟ್ಟೆ. ಅವನು ಆ್ಯಕ್ಚುಲಿ ಕಾರ್ಗೆ ಹತ್ತಿಲ್ಲ, ಅಲ್ಲೇ ಕಾರ್ ಕೆಳಗೆ ಬಿಸಿಲಿದ್ದರಿಂದ ಕಾರ್ ಕೆಳಗೆ ಮಲ್ಕೊಂಡಿದ್ದಾನೆ. ಮತ್ತು ಇಮಿಡಿಯೇಟ್ ನಾವು ಕಾರು ಮೂವ್ ಮಾಡಿಲ್ಲ, ನನ್ನ ಮಗಂಗೆ ಸಮಾಧಾನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾವೆಲ್ಲ ಫ್ಯಾಮಿಲಿ ಮತ್ತೆ ರಿಟರ್ನ್ ಕಾರ್ಗೆ ಹತ್ಕೊಂಡ್ವಿ. ಅಲ್ಲಿಂದ ಜಸ್ಟ್ ಒಂದು 500 to 1,000 kilometers ಪಾಸ್ ಆಗಿದ್ದೇವೆ ಅಷ್ಟೇ. ಅಷ್ಟರಲ್ಲಿ ನಮಗೆ ಹಿಂದೆಯಿಂದ ಯಾರೋ ಏನೋ ಸಿಗ್ನಲ್ ಮಾಡ್ದಂಗೆ ಆಯಿತು, ಅಂದರೆ ನಮ್ಗೆ ಹೈವೇಲಿದ್ದರಿಂದ ಎಕ್ಸಾಕ್ಟ್ ವರ್ಡ್ ಕೇಳಿಸ್ಲಿಲ್ಲ. ಅವಾಗ ನಾವು ನೋಡ್ಕೊಂಡಾಗ ಗಾಡಿಯಲ್ಲಿ ಅವನಿರಲಿಲ್ಲ. ಮತ್ತು ನಾವೆಲ್ಲಿ ಕಾರ್ ಸ್ಟಾಪ್ ಮಾಡಿದ್ವಿ ಅಲ್ಲಿಗೆ ಇಮಿಡಿಯೇಟ್ ರಿಟರ್ನ್ ಹೋಗಿದ್ದೀವಿ. ಮ್ಯಾಕ್ಸಿಮಮ್ ಒಂದು 5 to 10 minutes ಗ್ಯಾಪ್ ಅಂದ್ಕೊತೀನಿ ನಾವು ಪಾಸ್ ಆಗಿ ಮತ್ತೆ ರಿಟರ್ನ್ ಹೋಗೋದಕ್ಕೆ. ಅಷ್ಟರಲ್ಲೇ ಅಲ್ಲಿ ಅವನು ಇರಲಿಲ್ಲ, ಲಿಟ್ರಲಿ ತುಂಬ ಹುಡುಕಿದ್ವಿ. ಬೆಲ್ಟ್ ಕೂಡ ಬಿಟ್ಟಿದ್ದರಿಂದ ಅಲ್ಲೇ ಎಲ್ಲಾದರೂ ಇದಕ್ಕೇನಾದರೂ ಸುತ್ಕೊಂಡ್ಬಿಟ್ರತ್ತೇನೋ ಅಂತ ಹೇಳಿ ಹುಡುಕಿದ್ವಿ. ಬಟ್ ಅಲ್ಲೆಲ್ಲೂ ನಮಗೆ ನಾವು ಹುಡುಕಿದಾಗ ಏನೂ ಗೊತ್ತಾಗಲಿಲ್ಲ. ಮತ್ತು ಅಲ್ಲೇ ಹಳ್ಳಿ ಹತ್ರನೂ ತುಂಬ ಜನಕ್ಕೂ ಕೇಳಿದ್ದೀವಿ, ಪ್ರತಿ ಮನೆ ವಿಚಾರಿಸಿದ್ದೀವಿ, ಏನೇ ಮಾಡಿದ್ರು ಅವ್ನು ಹಿಂಗಾಯಿತು ಇಲ್ಲಿ ನೋಡಿದ್ವಿ ಅಂತ ಏನೇನು ಹೇಳ್ತಿದ್ದಾರೆ. ಅಲ್ಲೆಲ್ಲ ಹುಡುಕಿದ್ರು ಕೂಡ ಕೊನೆಗೆ ಅದು ನಮ್ಮ ಡಂಬು ಆಗಿರ್ತಾ ಇಲ್ಲ, ಅದು ಅವ್ರದೇ ನಾಯಿ ಆಗಿರ್ತಾ ಇದೆ. ಸೊ ಲಿಟ್ರಲಿ ಎಲ್ಲ ಟ್ರಾಲ್ ಪೇಜಸ್ಗೆಲ್ಲ ನಾನು ಎವ್ರಿ ಡೇ ಸಿಂಗಲ್ ಸ್ಟೇಟಸ್ನ ನೋಡಿ ಸಿಂಗಲ್ ಸ್ಟೇಟಸಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೆಸೇಜಸ್ಸು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಒಂದು ಸಣ್ಣ ಅಪ್ಡೇಟ್ಸ್ ಕೂಡ ನಮ್ಗೆ ಅದ್ರ ಬಗ್ಗೆ ಸಿಗ್ತಾ ಇಲ್ಲ. ಬಟ್ ಈಗಲೂ ಕಾಯ್ತಾ ಇದ್ದೀವಿ, ತೊಗೊಂಡೋಗಿರೋರ್ಗೆ ಅದು ರೀಚ್ ಆಗುತ್ತೆ, ರೀಚ್ ಆಗಿ ಅವ್ರು ನಮಗೆ ವಾಪಸ್ ಕೊಟ್ಟು ಇಲ್ಲಿದೆ ಬಂದು ತೊಗೊಂಡೋಗಿನೋ ಒಂದು ಕಾಲ್ ಬರುತ್ತೆ ಅಂತ ಪ್ರತಿ ರಿಂಗಿಂಗಲ್ಲಿ ಓಕೆ ಏನು ಬಂತು ಪಾಸಿಟಿವಾಗಿ ವೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅದಕ್ಕೇನೂ ಆಗಿಲ್ಲ, ಬದುಕಿದೆ ಅಲ್ವಾ, ಸೊ ರಿಟರ್ನ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಸಪೋರ್ಟಿಂದ ಅದು ರಿಟರ್ನ್ ಬರಬೇಕು ಅನ್ನೋದು ನನ್ನ ಆಸೆ. ಮೇಡಮ್, ಅದು ನೋಡಲಿಕ್ಕೆ ತುಂಬ ಕ್ಯೂಟ್ ಕೂಡ ಕಾಣ್ತಾ ಇದೆ, ಆ ಕಾರಣದಿಂದ ಯಾರಾದರೂ ತೆಗೆದುಕೊಂಡು ಹೋಗಿರಬಹುದಾ, ಬೇಕಂತಲೇ ವಾಪಸ್ ಕೊಡದೇ ಇರ್ಬೋದಾ ಅನ್ನೋದು ಏನಾದ್ರು ಡೌಟ್ ಇದೆಯಾ ಹೇಗೆ? ಸರ್, ನಾನೇನು ಕೇಳ್ಕೊತೀನಂದರೆ ಯಾರು ತೊಗೊಂಡೋಗಿದ್ದೀರಾ ಅವ್ರ ಹತ್ರ, ನಮ್ಮ ಮನುಷ್ಯರ ದೃಷ್ಟಿಯಲ್ಲಿ ನೋಡಿಬಿಡಿ, ಅದ್ರದಕ್ಕೂ ಒಂದು ಮನಸ್ಸಿದೆ, ಅದನ್ನು ಸಾಕಿರೋರ ಮೇಲೆ ಅದಕ್ಕೂ ಒಂದು ಆಸೆ ಇರುತ್ತೆ, ಅದಕ್ಕೂ ಅನಿಸ್ತಾ ಇರುತ್ತಲ್ವಾ ಅದು ಬಂದು ನಮ್ಮನ್ನು ಸೇರ್ಕೋಬೇಕು ಅಂತ. ಆ ದೃಷ್ಟಿಯಿಂದ ಯೋಚನೆ ಮಾಡಿ ಅದನ್ನು ನಮಗೆ ವಾಪಸ್ ತಂದುಕೊಡಿ ದಯವಿಟ್ಟು. ನಮ್ಮ ಮುಖಗಳಿಗಿಂತ ಪ್ರಾಣಿಗೆ ಅದಕ್ಕೆ ಬಾಯಿಲ್ಲ ಹೇಳ್ಕೊಳ್ಳೋದಕ್ಕೆ. ಬಟ್ ಅದು ನಮಗಿಂತ ಜಾಸ್ತಿ ಮಿಸ್ ಮಾಡ್ಕೊತಾ ಇರುತ್ತೇನೋ, ಅದಕ್ಕೆ ಟಿ ವಿ ಚಾನಲ್ ಗೊತ್ತಿಲ್ಲ, ಟ್ರಾಲ್ ಪೇಜಸ್ ಗೊತ್ತಿಲ್ಲ, ಬಾಯಿ ಬಿಟ್ಟು ಹೇಳ್ಕೊಳಕ್ಕೆ ಗೊತ್ತಿಲ್ಲ. ದಯವಿಟ್ಟು ಪ್ರಾಣಿ ಮನುಷ್ಯರ ಬುದ್ಧಿಯಲ್ಲಿ ನೋಡಿದೆ, ಆ ಒಂದು ರೀತಿಯಿಂದ ಯೋಚನೆ ಮಾಡಿ ದಯವಿಟ್ಟು ರಿಟರ್ನ್ ಮಾಡಿ. ನಿಮ್ಗೆ ಅದು ಸಿಕ್ಕಿರೋ ಸಂತೋಷ ಎಷ್ಟೇ ಇರ್ಬೋದು, ಬಟ್ ಕಳ್ಕೊಂಡ್ರು ಅದಕ್ಕಿಂತ ಜಾಸ್ತಿ ಇದೆ ನಮ್ಮ ಹತ್ರ, ದಯವಿಟ್ಟು ವಾಪಸ್ ಮಾಡಿ. ಅದು ಹುಟ್ಟಿದ ಹೇಗಿತ್ತು ನಿಮ್ಮ ಜೊತೆ, ಒಡನಾಟ ಹೇಗಿತ್ತು ಅದು, ಅದ್ರ ಜೊತೆ ನಿಮ್ಮದು ಕುಟುಂಬ, ಇಡೀ ಕುಟುಂಬ ಸರ್ ಅದ್ರ ಜೊತೆ ಹೇಗಿದ್ರಿ, ಅದು ನಿಮ್ಮ ಜೊತೆ ಹೇಗಿರ್ತಿತ್ತು? ಸರ್, ಕೊರತೆ ಇಲ್ದಿರೋಷ್ಟು ಪ್ರೀತಿ ಅಂದರೆ ಆ ನಾಯಿನೇ ಸರ್. ಎಲ್ಲೂ ನನಗೆ ಅವನ ಹುಟ್ಟಿದ ದಿನದಿಂದ ಅವನನ್ನು ಇವತ್ತಿನವರೆಗೂ, ಇವತ್ತೇ ಸರ್ ನಮಗೆ ಇಷ್ಟು ಅವನನ್ನ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಗಿಲ್ಟ್ ಕಾಡ್ತಾ ಇದೆ. ಅವ್ರನ್ನ ಏನಾದರೂ ನಿಜವಾಗ್ಲೂ ನಾವು ಮಿಸ್ ಮಾಡ್ಕೊಂಬಿಟ್ರೆ ಇದು ಒಂಥರ ಜೀವಾವಧಿ ಶಿಕ್ಷೆ ಆದಂಗೆ ಆಗ್ಬಿಡುತ್ತೆ ನಮಗೆ. ಪ್ರತಿ ಕ್ಷಣ ಪ್ರತಿ ಮಿನಿಟ್ ಪ್ರತಿಯೊಂದನ್ನು ನೋಡಿದಾಗ ನಮಗೆ ಅನಿಸುತ್ತೆ
ನಮ್ಗೆ ನಂಬು ಇರಬೇಕಿತ್ತಲ್ವಾ, ನಾವು ಮಿಸ್ ಮಾಡ್ಕೊಂಡು ಬರೋ ಈ ಪನಿಷ್ಮೆಂಟ್ ದಯವಿಟ್ಟು ತೊಗೊಂಡೋಗಿರೋರು ನಮಗೆ ಕೊಡಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ಪುಣ್ಯ ಬರುತ್ತೆ ನಿಮಗೆ ನಿಜವಾಗ್ಲೂ. ಪ್ರತಿದಿನ ನಾನು ದೇವ್ರಿಗೆ ಬೇಕಿದ್ರೆ ನಿಮ್ಮ ಹೆಸರಿಳಿ ದೀಪ ಹಚ್ತೇನೆ, ಇದು ನಾನು ಪ್ರಾಮಿಸ್ ಮಾಡ್ತೇನೆ. ನಾವು ಫ್ಯಾಮಿಲಿ ದೇವ್ರನ್ನ ತುಂಬ ನಂಬ್ತೀವಿ, ದಯವಿಟ್ಟು ವಾಪಸ್ ಕೊಡಿ ಅದೆಲ್ಲ, ಇದು ರಿಕ್ವೆಸ್ಟ್. ನಾನೆಲ್ಲ ಕೇಳ್ಪಟ್ಟೆ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದಂಥ ಶ್ವಾನ ಅದ್ರ ಜೊತೆಯಲ್ಲಿ ಇರೋರು ಇಲ್ಲ ಅಂದರೆ ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಅನ್ನೋದು ಅನ್ನೋದಿರುತ್ತೆ, ಅದು ಹಾಕ್ತಿರುತ್ತೆ ಪಾಪ ನಿಮ್ಮ ಪ್ರೀತಿ ನಾಯಿಗೆ. ಇದಕ್ಕೊಂದು ಮಾತು ಹೇಳ್ತೀನಿ ಸರ್, ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಲಿಟ್ರಲಿ ಯಾರು ಓನರ್ ನಾಯಿನ ಸಾಕಿರ್ತಾರೆ, ಅವ್ರು ಬೈ ಚಾನ್ಸ್ ಅವ್ರಿಗೆ ಏನಾದರೂ ಆಗಿ ಸತ್ತೋದ್ರೆ ಸ್ವಲ್ಪ ದಿನದಲ್ಲೇ ನಾಯಿ ಸತ್ತೋಗುತ್ತೆ, ಬಟ್ ಮನುಷ್ಯ ಸಾಯಲ್ಲ. ಅದಕ್ಕೆ ಸರ್ ನಾಯಿಗಳು ಅಥವಾ ಪ್ರಾಣಿಗಳ ಆಯಸ್ಸು ಮನುಷ್ಯರಿಗಿಂತ ಕಮ್ಮಿ ಇರೋದು. ಇದಿಷ್ಟು ಪ್ರೀತಿಯ ಶ್ವಾನವನ್ನು ಕಳೆದುಕೊಂಡಿರುವಂತಹ ಕುಟುಂಬದ ಮಾತು, ಜೊತೆಗೆ ಕಳೆದ 8 ದಿನಗಳಿಂದಲೂ ಕೂಡ ಶ್ವಾನವನ್ನು ಹುಡುಕುವಂಥ ಕೆಲಸ ಆಗ್ತಾ ಇದೆ. ಹೋಗದಿರುವಂಥ ರಸ್ತೆ ಇಲ್ಲ, ಕಾಲ್ ಮಾಡಿದಿರುವಂಥ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಸೇರಿದಂತೆ ನಾನಾ ಭಾಗದಲ್ಲಿ ನಾನಾ ರೀತಿಯಾಗಿ ಹುಡುಕ್ತಿದ್ರು ಕೂಡ ಆ ಡಂಬು ಎನ್ನುವಂಥ ಶ್ವಾನ ಇನ್ನೂ ಕೂಡ ಸಿಕ್ಕಿಲ್ಲ. ಒಂದು ವೇಳೆ ನಿಮಗೇನಾದರೂ ಸಿಕ್ಕಿದ್ರೆ ಕೂಡಲೇ ಈ ನೊಂದ ಕುಟುಂಬಕ್ಕೆ ಬಂದು ಆ ಶ್ವಾನವನ್ನು ತಲುಪಿಸಿದ್ರೆ ನಿಮಗೂ ಕೂಡ ಸೂಕ್ತವಾದಂತಹ ಬಹುಮಾನವನ್ನು ಕೂಡ ಕೊಡ್ತೇವೆ ಎನ್ನುವಂಥ ನಿಟ್ಟಲ್ಲಿ ಈ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆದಿರುವಂತಹ ಕುಟುಂಬ, ಜೊತೆಗೆ ಶ್ವಾನದ ಮೇಲೆ ಪ್ರೀತಿ ಇಟ್ಕೊಂಡಿರುವಂಥ 1 ವರ್ಷದ 2 ತಿಂಗಳ ಮಗು ಕೂಡ ಊಟ ಬಿಟ್ಟಿದೆ. ದಯವಿಟ್ಟು ಯಾರಾದರೂ ತೆಗೆದುಕೊಂಡು ಹೋಗಿದ್ರೆ ಆ ಶ್ವಾನವನ್ನು ತೆಗೆದುಕೊಂಡು ಬಂದು ವಾಪಸ್ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ನಮ್ಮದು ಮನವಿ ಆಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.